ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅದು ಮಲ್ಲಪ್ಪ ಜೋತಾವರ್. ಇವತ್ತು ಒಂದಿಷ್ಟೇನೋ ತಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಬಗ್ಗೆ ಒಂದಿಷ್ಟು ಚರ್ಚೆ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಕೇಂದ್ರ ಸ್ಥಾನದಲ್ಲಿದ, ವಿಧಾನಸೌಧ ಎರಡನ್ನು ಇಲ್ಲಿ ಹೊಂದಿದೆ, ಜೊತೆಗೆ ಸಾಕಷ್ಟು ಗಡಿ ಜಿಲ್ಲೆಯಾಗಿದ್ದರಿಂದಾಗಿ ಚರ್ಚಾ ವಿಷಯನೂ ಹೌದು. ಅದೇ ಕಾಲಕ್ಕೆ ಕಾಲಕಾಲಕ್ಕಿದು ಕುಟುಂಬ ರಾಜಕಾರಣಕ್ಕೆ ಬಲಿಯಾಗ್ತಾ ಬಂದಿದ್ದು ಅದು. ಇದು ವಿಶೇಷವಾಗಿ ರಾಜ್ಯಕ್ಕೂ ಅಪ್ಲೈ ಆಗ್ತದೆ, ದೇಶಕ್ಕೂ ಅಪ್ಲೈ ಆಗ್ತದೆ. ಆದರೂ ಇವತ್ತು ಬೆಳಗಾವಿ ಬಗ್ಗೆ ಮಾತಾಡಬಹುದು. ಸ್ವಲ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಯಾವಾಗಲೂ ಡಾಮಿನೆಂಟ್ ಅದ ಅನ್ನೋದು ಅಷ್ಟು ಸತ್ಯ. ಯಾಕಂದರೆ ವಿ ಎಲ್ ಪಾಟೀಲ್ ಹಿಡ್ಕೊಂಡು ನಾವು ನೋಡ್ತಾ ಬಂದೀವಿ ಅಂದರೆ ವಿ ಎಲ್ ಪಾಟೀಲ್ ಅವ್ರಂತ ಅವ್ರ ಮಕ್ಕಳು ಆ ರೀತಿ ಅವ್ರ ಮೊಮ್ಮಕ್ಕಳು ಇದೇ ರೀತಿಯಾಗಿ ಅಲ್ಲಿ ರಾಜಕಾರಣ ರಾಯಬಾಗಿ ಏರಿಯಾದಲ್ಲ ಏನೋ ದೇವರಾಜ ಅರಸರ ಕಾಲದಲ್ಲಿ ಒಂದು ಸ್ವಲ್ಪ ರಾಜಕೀಯ ರೈವಲರಿ ಇರುವುದರಿಂದಾಗೆ ಅಲ್ಲಿ ಎಸ್ ಸಿ ರಿಸರ್ವೇಷನ್ ಮಾಡಿ ನಮ್ಮ ವಸಂತರಾವ್ ಪಾಟೀಲ್ ಡಾಮಿನೇಷನ್ನ ಮುರಿದು ಕಾರಣೀಭೂತರಾದರು ದೇವರಾಜ ಅರಸ್ಕೊಳ್ಳೋದು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇರ್ತೀವಿ. ಅಂಥ ವಿ ಎಲ್ ಪಾಟೀಲ್ ನಂತರದಲ್ಲೇ ಅನೇಕರು ಮತ್ತೆ ಬರ್ತಾರೆ, ಬಂದಿದ್ದಾರೆ ಕುಟುಂಬ ರಾಜಕಾರಣ ಎಲ್ಲ ಕಡೆ ಅದು ಬೈಲಂಗಲ್ದಲ್ಲಿ ತಂದೆ ಮಗ ಚಿವಣ್ಣನ ಕೌಶಲ್ಗೆ ಅವ್ರ ನಂತರ ಅವ್ರ ಮಗ ಇವತ್ತು ಬಂದಿದ್ದಾರೆ, ರಾಮದುರ್ಗ ಇರ್ಬೋದು ಪಟ್ಟಣವರು ಅವರ ಇವತ್ತಿನ ಏನು ಮೇಡಮ್ ಪಟ್ಟಣ ಅಶೋಕ್ ಪಟ್ಟಣ ತಂದೆ ತಾಯಿ ಇವರು ಯಾವ್ದಾವ್ರಲ್ಲಿ ನೋಡಬೇಕು ಮುಂದೆ ಏನೇನು ಬರ್ತಾರೆ. ಆದರೂ ಅವ್ರ ಮಕ್ಕಳು ಏನೇನೋ ಶುಗರ್ ಫ್ಯಾಕ್ಟ್ರಿ ಏನೋ ಮಾಡ್ತಾ ಇದ್ದಾರೆ ಮಾಡಲಿ, ಈ ಒಂದು ಕುಟುಂಬ ರಾಜಕಾರ ಒಂದೇ ಅಲ್ಲ, ಇದೇ ರೀತಿ ಅನೇಕ ಸವದತ್ತಿಯಲ್ಲೂ ಅದೇ ರೀತಿಯಾದ ಇವತ್ತಿನ ಹೊಸ ವ್ಯಕ್ತಿಯನ್ನು ಬಂದಿದ್ದಾರಲ್ಲ ಚೇಂಜ್ ಆಗ ಅಂತ ನಾವು ಅಂದ್ಕೊಳ್ಳೋ. ಇನ್ನು ಉಳಿದ ಕಡೆನೂ ರಾಯಭಾಗ ತಿಳಿದ್ವಿ, ಗೋಕಾಕದಂತೆ ಜಾರಕಿಹೊಳಿ ಕುಟುಂಬ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತದ. ಇರಲಿ, ಕುಟುಂಬ ರಾಜಕಾರಣ ಇವತ್ತು ಡಾಮಿನೆಂಟ್ ಆಗ್ಯದ ಈ ದಿಶೆಯಲ್ಲೇ. ಇವತ್ತು ಇನ್ನೊಂದು ಕುಟುಂಬ ರಾಜಕಾರಣ ಬರ್ತದೆ, ಬೆಳಗಾವಿ ಬರ್ತಾ ಇದೆ. ಇಲ್ಲಿವರೆಗೆ ವಸಂತ ರಾವ್ ಪಾಟೀಲರು ಅದರ ರಮೇಶ್ ಕತ್ತಿ ಅವರು ಅಂತಮ್ಮರು ಮಗ ಇವತ್ತು ಅವರು ಬಂದಿದ್ದಾರೆ, ನೀವು ನೋಡಿದ್ರಿ ಇಲ್ಲೇ ನಮ್ಮ ಬದಿಯ ಏನಪ್ಪ ಅಂತಂದ್ರೆ ಹುಕ್ಕೇರಿಯಲ್ಲೇ. ಇವೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಆ ಕುಟುಂಬ ರಾಜಕಾರಣ ಇವತ್ತು ರಾಜಕೀಯ ವೈರಿಗಳಾಗುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಅದರಲ್ಲಿ ಅಂಥ ಒಂದು ಪ್ರಾಬಲ್ಯವನ್ನು ಪಿಡಿಯುತ್ತಿರುವಂಥ ಒಂದಿಷ್ಟು ಬೆಳಗಾವಿ ಜಿಲ್ಲೆ ಮೇಲೆ ನಮ್ಮ ತಮ್ಮದೇ ಅಸ್ತಿತ್ವ ಮೂಡಿಸುವಂಥ ಕೆಲಸವನ್ನು ಇವತ್ತು ಒಬ್ಬ ಹೆಣ್ಣುಮಗಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ನಿಮ್ಗೆ ಗೊತ್ತದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತಿಹಾಸದ ಬಗ್ಗೆ ಸಾಕಷ್ಟು ಇನ್ನೂ ಚರ್ಚೆ ಇರ್ಬೋದು ಇದ್ದಾವ ಇಲ್ಲಂತಲ್ಲ, ಆದರೆ ಅದರ ಚರ್ಚೆ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ಈಗಿರ್ತಿರುವಂಥ ಇವರು ಯಾಕೆ ಜನರಿಂದ ಆಯ್ಕೆ ಅಂತ ಇವರೆಲ್ಲ ನಾಯಕರು. ಅದಕ್ಕೆ ಅವರ ತಪ್ಪು ಸರಿಗಳನ್ನು ಜನರ ನಿರ್ಧರಿಸಿಕೊಂಡ್ರೆ ಅರ್ಥ ಮಾಡಿಕೊಂಡು ಅವ್ರಿಗೆ ಮತ ಹಾಕಿದ್ರೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಜನರ ಒಪ್ಪಿಗೆ ಪ್ರಾಮಾಣಿಕತೆ ಮತ್ತು ಪ್ರಾಮಾಣ್ಯ ಅದ. ಹೇಗೆಂತಂದರೆ ಜನ ಒಪ್ಪಿದ ಮೇಲೆ ಏನಪ್ಪ ಅಂದರೆ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದಾರೆ, ಇವತ್ತು ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ, ಹಾಗೆ ಜಾರಕಿಹೊಳಿ ಕುಟುಂಬದವರು ಆಗಿದ್ದಾರೆ. ಅಂದರೆ ನಮ್ಮ ಜನ ಕುಟುಂಬ ರಾಜಕಾರಣ ಒಪ್ಕೊಂಡಿದ್ದಾರೆ. ಯಾಕಂದರೆ ಅದು ನಮ್ಮ ಇಂದಿರಾ ಗಾಂಧಿ ಅವರಿಂದ ಅಥವಾ ನೆಹರೂರಿಂದ ಬಂದಿದ್ದದ. ಈ ಎಲ್ಲ ಪಕ್ಷಗಳಲ್ಲೂ ವ್ಯಾಪಿಸಿದ್ದು, ಇದೊಂದು ಪಕ್ಷ ಅಂತಲ್ಲ, ಕಾಂಗ್ರೆಸ್ ಅಂತೂ ಅಲ್ಲ, ಬಿ ಜೆ ಪಿ ಅಂತಲ್ಲ, ಜೆ ಡಿ ಎಸ್ ಅಂತ ಪೂರ್ತಿ ಮಕ್ಕಳ ಅವ್ರ ತಂದೆಯ ಅವ್ರ ಮನೆ ಮಂದಿಯ ಪಕ್ಷ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದು ಕರ್ನಾಟಕದ ಗತಿ, ಆದರೆ ಆಲ್ ಓವರ್ ಇಂಡಿಯಾದಲ್ಲೂ ಇದೆ ಅದು. ಹೀಗಾಗಿ ಇವತ್ತು ನಾವೊಂದು ಹೆಚ್ಚು ಕಾನ್ಸಂಟ್ರೇಷನ್ ಮಾಡುವಂಥದ್ದು ಏನಪ್ಪ ಅಂತಂದರೆ, ಈಗಾಗಲೇ ಹೆಚ್ಚು ಕಡಿಮೆ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ರಾಜಕೀಯ ಕಬಂಧ ಭಾವಿನಲ್ಲೇ ನಮ್ಮ ಜಾರಕಿಹೊಳಿ ಸಹೋದರು ಇಟ್ಟುಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆ ಇದರಿಂದ ಉಮೇಶ್ ಕತ್ತಿ ಅವರು ಇದ್ದರು, ಅದರಿಂದ ವಿ ಎಲ್ ಪಾಟೀಲ್ ಇದ್ದರು, ಎಲ್ಲರೂ ಒಂದು ಕಾಲ ಕನಸು ಕಂಡವರು, ನಾವು ಬೆಳಗಾವಿ ಜಿಲ್ಲೆಯನ್ನು ಆಳಬೇಕು ಅಂತೀರ. ಆ ದಿಸೆಯಲ್ಲಿ ಇವರು ಕನಸು ಕಂಡವರು ಇವತ್ತು ಜಾರಕಿಹೊಳಿ ಕುಟುಂಬದವರು, ಅದರಲ್ಲೂ ಸತೀಶ್ ಮತ್ತು ನಮ್ಮ ರಮೇಶ್ ಅವರು ಇವತ್ತು ಹಂತಕ್ಕೆ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಮುಂದಿನ ಗುರಿ ಏನಪ್ಪ ಅಂದರೆ ಮುಖ್ಯಮಂತ್ರಿ ಅಂದರೆ ಆಲ್ರೆಡಿ ಚರ್ಚೆಗಳನ್ನ ನಾವು ಮಾಡಿದ್ವಿ ಆ ದಿಸೆಯಲ್ಲಿ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ಬೋದು. ಅದಕ್ಕಾಗಿ ಇವತ್ತು ಅವ್ರಿಗಿಂತಲೂ ಮುಖ್ಯವಾಗಿ ಇನ್ನೊಂದು ಶಕ್ತಿಯಾಗಿ ಬೆಳೀತಾ ಇದೆ. ಇವತ್ತು ನೋಡ್ರಿ ನಮ್ಮ ಉಮೇಶ್ ಕತ್ತಿಯವರು ಹೋದ್ಮೇಲೆ ರಮೇಶ್ ಕತ್ತಿಯವರು ಯಾಕೆ ಹೋದ್ರು ಜಿಲ್ಲಾ ಮಟ್ಟದಲ್ಲೇ ಒಂದು ಆ ರೀತಿಯ ಪ್ರಾಬಲ್ಯವನ್ನು ಪಡೀಲಿಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ಮುಂದೆ ನೋಡೋಣ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅಂತೇಳಿ. ಇನ್ನು ನಿಖಿಲ್ ಕತ್ತಿಯವರು ಯಾವ ರೀತಿಯಾಗಿ ಮೇಲೆ ಹೇಳ್ತಾರೆ ಏನ ಎಂತ ಅಂತೇಳಿ ಹೊಸ ಜನರೇಷನ್ ಬರ್ತಾ ಇದೆ. ಅದೇ ರೀತಿ ವಿ ಎಲ್ ಪಾಟೀಲಲ್ಲಿ ಹೊಸ ಪಾಟೀಲ್ ಮನೆತನದಲ್ಲೂ ಹೊಸ ಒಂದು ಶಕ್ತಿಗಳು ಬರ್ತಾ ಇದ್ದಾವೆ. ಆದರೆ ಅವರೆಲ್ಲರೂ ಜಿಲ್ಲಾ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಬೆಳೆದ ಈ ಒಂದು ನಾಯಕರಾಗಿ ಎಷ್ಟು ಮಟ್ಟಿಗೆ ಗೆದ್ದಂತ ಅನ್ನೋದು ಅಷ್ಟು ಮುಖ್ಯ ಅದ. ಯಾಕಂದರೆ ಅನೇಕ ಕುಟುಂಬ ರಾಜಕಾರಣ ನೋಡ್ತಾ ಬಂದಾಗ ಹೇಗೆ ಈ ನೆಲೆಯಲ್ಲಿ ಇವತ್ತು ನಮ್ಮ ಬೈಲಹೊಂಗಲದ ಈ ಕೌಜಲ್ಗಿ ಅವರು ಮಾಂತೇಶ್ ಕೌಜಲ್ಗಿ ಅವರು ಬೈಲಹೊಂಗಲಕ್ಕೆ ಸೀಮಿತ ಆದರು, ರಾಮದುರ್ಗ ಪಟ್ಟಣ ಅವರು ಸೀಮಿತ ಆದರು. ಆದರೆ ಜಿಲ್ಲಾ ಮಟ್ಟದಲ್ಲಿ ಎದ್ದಿದ್ದ ಕುಟುಂಬಗಳು ಭಾಳ ಕಡಿಮೆ. ವಿ ಎಲ್ ಪಾಟೀಲರು, ಉಮೇಶ್ ಕತ್ತಿ, ಅದರ ನಂತರ ಇವತ್ತು ನಮ್ಮ ರಮ್ಯ ಇವರು ಜಾರಕಿಹೊಳಿ ಕುಟುಂಬದವರು.